ಏನಿದು ಮುಂದೆ ಲೈಟಿಂಗ್ ಹಾಕ್ಬಿಟ್ಟಿದ್ದಾರೆ. ಇಶ್, ಓಕೆ, ಏನೋ ಸೇಲ್ಸು. ವಾವ್, ಫ್ಯಾಕ್ಟ್ರಿ ಔಟ್ಲೆಟ್. ಓ, ಹೊಸದಾಗಿ ಓಪನ್ ಆಗಿದೆ, ಬರಬೇಕು. ಸೇಲ್ ಆಲ್ ಬ್ರ್ಯಾಂಡ್ 70-80% ಕೊಡ್ತಾರಂತೆ ನೋಡಿ. ಅವರೇ ಎಮ್ ಆರ್ ಪಿ ಹಾಕೋಬಿಡ್ತಾರೆ 7,000 ಅಂತ. ಆಮೇಲೆ ಅವರೇನೇ ಕೊಡ್ತಾರೆ 70% ಆಫ್. ಅವ್ರಿಗೆ ಎಷ್ಟು ಬೇಕೋ ಅಷ್ಟು ತೊಗೊಬಿಡ್ತಾರೆ, ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಪ್ರಿಂಟ್ ಮಾಡ್ಕೊಬಿಡ್ತಾರೆ. ಪುಟ್ಟು 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 ನೋಡ್ಬೋದು. ವಾಷಿಂಗೇ ಮಾಡಿಲ್ಲ, ಸೂಪರಾಗಿ ಬರ್ತಾಯಿದೆ ಗಾಡಿ ಅಂತೂ. ಡಬ್ಬ 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 ಡಬ್ಬ. ಇವರು ಇಂಡಿಕೇಟ್ರ್ ಹಾಕೊಂಡು ಅವಾಗಿಂದ ಓಡಿಸ್ತವ್ರೆ. ಈ ಥರ ಗ್ಯಾಪ್ ಯೂಸ್ ಮಾಡ್ಕೋಬೇಕು. ಓ, ಕಾರವನ್ ಬಂದ, ಜಸ್ಟ್ ಮಿಸ್ಸು. ನಾನು ನುಗ್ಗಿದ್ದಿದ್ರೆ ಆಪೋಸಿಟ್ಟು, ಆಪೋಸಿಟ್ ಡ್ಯಾಶೇ ಅದು. ಎಲ್ಲಿ ಜಾಗನೇ ಇಲ್ಲ ಓವರ್ಟೇಕ್ ಮಾಡೋದಕ್ಕೆ. ನೋಡಿ, ಎಲ್ಲರೂ ಎಲ್ಲಿ ನಿಂತಿದ್ದಾರೆ ಅಂತ. ಯಪ್ಪ, ಪೆಡೆಸ್ಟನ್ಗೆ ಜಾಗನೇ ಇಲ್ಲ. ಒಂದು ಕ್ರಾಸಸ್ ದ ರೋಡ್, ಜೀಬ್ರಾ ಕ್ರಾಸಲಿಂಗಲ್ಲಿ ನಿಂತ್ಕೊಬಿಟ್ಟಿದ್ದಾರೆ. ಪುಟ್ಟು 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 ನೋಡ್ಬೋದು. ವಾಷಿಂಗೇ ಮಾಡಿಲ್ಲ, ಸೂಪರಾಗಿ ಬರ್ತಾಯಿದೆ ಗಾಡಿ ಅಂತೂ. ಡಬ್ಬ 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 ಡಬ್ಬ. ಬ್ಯಾಕ್ ಸೈಡು, ಯಾರಪ್ಪ ಇದು? ತಾವೇರಿಕೆರೆ ಮೇನ್ ರೋಡ್. ಇಲ್ಲಿ ಸಿಗ್ನಲ್ ಹಾಕಿದರೆ ಸೂಪರಾಗಿರ್ತಾಯಿತ್ತು, ಸಿಗ್ನಲ್ ಇಲ್ಲ. ಹೂ, ಇದೆ ಅಂಕಲ್, ಹೋಗ್ಬಿಡ್ತೀನಿ. Few inches later. ಇಲ್ಲೇ ನಿಂತ್ಕೋಬೇಕು, ಮುಂದೆ ಜೀಬ್ರಾ ಕ್ರಾಸಿಂಗ್ ಇದೆ. ಆಮೇಲೆ 500 rupees ಹಾಕ್ಬಿಡ್ತಾರೆ ಯಾರಾದರೂ. ಇವಾಗ ಬೇರೆ ಈ ಪಬ್ಲಿಕ್ ಐ ಅಂತಿದೆ, ಮತ್ತು ಥರ್ಡ್ ಐ ಅಂತ ಏನೋ ಇದೆ, ಮತ್ತು ಫೋಟೋ ಹಿಡಿದ್ಬಿಟ್ಟು ಟ್ವಿಟ್ಟರಲ್ಲಿ ಹಾಕಿದ್ರೂ ಕೇಸ್ ಬಂದ್ಬಿಡುತ್ತೆ. ಇವಾಗ ಎಲ್ಲಿದ್ದೀವಿ ಅಂದರೆ BSK ಫಸ್ಟ್ ಸ್ಟೇಜ್. ಟಿಂಗ್ ಡಾಂಗ್ ಬೆಲ್ಲು ಬೆಲ್ಲು ಪುಸಿಸಿಂದ ಬೆಲ್ಲು. ಓ, ಏನಿದು ಮುಂದೆ ಲೈಟಿಂಗ್ ಹಾಕ್ಬಿಟ್ಟಿದ್ದಾರೆ. ಇಶ್, ಓಕೆ, ಏನೋ ಸೇಲ್ಸು. ವಾವ್, ಫ್ಯಾಕ್ಟ್ರಿ ಔಟ್ಲೆಟ್. ಓ, ಹೊಸದಾಗಿ ಓಪನ್ ಆಗಿದೆ, ಬರಬೇಕು. ಸೇಲ್ ಆಲ್ ಬ್ರ್ಯಾಂಡ್ 70-80% ಕೊಡ್ತಾರಂತೆ ನೋಡಿ. ಅವರೇ ಎಮ್ ಆರ್ ಪಿ ಹಾಕೋಬಿಡ್ತಾರೆ 7,000 ಅಂತ. ಆಮೇಲೆ ಅವರೇನೇ ಕೊಡ್ತಾರೆ 70% ಆಫ್. ಅವ್ರಿಗೆ ಎಷ್ಟು ಬೇಕೋ ಅಷ್ಟು ತೊಗೊಬಿಡ್ತಾರೆ, ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಪ್ರಿಂಟ್ ಮಾಡ್ಕೊಬಿಡ್ತಾರೆ. ಪಾಪ, ಈ ಬಸ್ಸಿಗೆ ಜಾಗ ಬಿಟ್ಬಿಡೋಣ. ಅವರು ಕಷ್ಟಪಟ್ಟು ಹೋಗ್ತಿದ್ದಾರೆ, ಊಟನ ಕಷ್ಟಪಟ್ಟು ಮಾಡ್ತಾಯಿದ್ದಾರಲ್ಲ. ಓಕೆ, ಹೋಗಿ ಸರ್, ನೀವೇ ದೊಡ್ಡವರು, ನಾವು ಈ ಗ್ಯಾಪ್ ಯೂಸ್ ಮಾಡ್ಕೊಳ್ತೀವಿ. ಜಾಗ ಬಿಡಬೇಕು ಆಟೋ ಅಂಕಲ್ಸ್. ಅಲ್ಲಿ ಸ್ವಲ್ಪ ಜಾಗ ಅಂಕಲ್. ಥ್ಯಾಂಕ್ಸ್ ಅಂಕಲ್. ಇವರು ಇಂಡಿಕೇಟ್ರ್ ಹಾಕೊಂಡು ಅವಾಗಿಂದ ಓಡಿಸ್ತವ್ರೆ. ಈ ಥರ ಗ್ಯಾಪ್ ಯೂಸ್ ಮಾಡ್ಕೋಬೇಕು ಅಷ್ಟೇ. ಓ, ಕಾರವನ್ ಬಂದ, ಜಸ್ಟ್ ಮಿಸ್ಸು. ನಾನು ನುಗ್ಗಿದ್ದಿದ್ರೆ ಆಪೋಸಿಟ್ಟು, ಆಪೋಸಿಟ್ ಡ್ಯಾಶೇ ಅದು. ಎಲ್ಲಿ ಜಾಗನೇ ಇಲ್ಲ ಓವರ್ಟೇಕ್ ಮಾಡೋದಕ್ಕೆ. ಹಾಂ, ಆಯಿತು. ಅಯ್ಯ, TT ಬಂದ್ಬಿಡ್ತು. ಒಂದು ಓವರ್ಟೇಕ್ ಮಾಡೋಕ್ಕಾಗಲ್ಲಪ್ಪ ಈ ಚಿಕ್ಕ ಚಿಕ್ಕ ರೋಡಲ್ಲಿ. ನಮ್ಮ ಹ್ಯಾಂಡಲ್ ಸೈಜ್ ಬೇರೆ, ಸ್ವಲ್ಪ ಉದ್ದಕ್ಕಿದೆಯಾ, ಎಲ್ಲಿ ಹೋಗಿ ಟಚ್ ಆಗಿಬಿಡುತ್ತೆ ಅಂತ ಒಂದು ಭಯ ಅಷ್ಟೇ. ನಮ್ಮ ಟೈಮ್ ಬರೋವರೆಗೂ ವೆಯ್ಟ್ ಮಾಡಬೇಕು, ನಮ್ಮ ಟೈಮ್ ಬಂದ ಮೇಲೆ ನುಗ್ತಾ ಇರಬೇಕು. ಚೂರು ಜಾಗ. ಹಾಂ, ಓ, ನಾನು ಬರ್ತಾಯಿದ್ದೀನೋ, ನನಗೆ ಜಾಗ ಕೊಡ್ರು. ಇವಾಗ ಮೇಲೆ ಹತ್ತುತ್ತಾ ಇದ್ದೀವಿ. ವಿಡಿಯೋ ಸ್ಕಿಪ್ ಮಾಡಿದ್ರೆ ನೋಡಿ,
ಇವಾಗ ಎಕ್ಸಾಕ್ಟ್ ಆಗಿ ನಾವು ಬುಲ್ ಟೆಂಪಲ್ ರೋಡ್ ಅಲ್ಲಿ ಇದೀವಿ. ವಾವ್, ಹೊಸ ಬೇಕರಿ ಓಪನ್ ಮಾಡಿದ್ದಾರೆ ಇಲ್ಲಿ ಬುಲ್ ಟೆಂಪಲ್ ಆಪೋಸಿಟ್ ಅಲ್ಲಿ ಶ್ರೀನಿವಾಸ ಬ್ರಾಹ್ಮಿನ್ಸ್ ಬೇಕರಿ. ಓ, ಸಿಗ್ನಲ್ ಬೇರೆ ಬಿಟ್ಟರು. ಅಕ್ಕ ಸ್ವಲ್ಪ ಬೇಗ ಹೋಗಿ ಅಕ್ಕ. ಓಕೆ, ಆಂಟಿ ಓಡಿಸ್ತಾರೆ ಗಾಡಿ. ಆಂಟಿ ಸಾರಿ, ಆಂಟಿ ಆಂಟಿ ನಾ ಅಕ್ಕ ಅಂದ್ಬಿಟ್ಟೆ. ಬೇಜಾರು ಮಾಡ್ಕೋಬೇಡಿ, ವಿಡಿಯೋ ನೋಡ್ತಾ ಇದ್ರೆ. ಗಾಂಧಿ ಬಜಾರಲ್ಲಿ ಇದ್ದೀವಿ, ಎಕ್ಸಾಕ್ಟ್ ಗಾಂಧಿ ಬಜಾರ್ ವಿವೇಕಾನಂದ ಸರ್ಕಲ್ ಹತ್ರ ಇದ್ದೀವಿ. ರಾಮಕೃಷ್ಣ ಆಶ್ರಮ ಆಪೋಸಿಟ್ಟು ಟುವರ್ಡ್ಸ್ ಲಾಲ್ಬಾಗ್. ಲೂಸ್ ನನ್ನ ಮಗ, ಇವನು ಸಿಗ್ನಲ್ಲು ಬ್ರೇಕ್ ಮಾಡಿಕೊಂಡು ಬರ್ತಾರೆ. ಎಲ್ಲ ಸಿಗ್ನಲ್ಲು ಬ್ರೇಕ್ ಮಾಡ್ಬಿಡ್ಬೋದು ಅನಿಸುತ್ತೆ. ಓ, ಆರು ನೋಡಿಬೇಕು, ಇಲ್ಲ ಅಂತಂದರೆ ಬಂದ್ಬಿಡ್ತಾರೆ ಸೆಂಟ್ರಿಗೆ. ನೋಡಿ, ನೆಕ್ಸ್ಟ್ ಸಿಗ್ನಲ್ಲು ನಮ್ಗೆ ಓಪನು. ನಮ್ಗೆ ಇವತ್ತು ಗ್ರೀನ್ ಕಾರ್ಪೆಟ್ಟೇ ಹೋಗಿ ಟ್ರಾಫಿಕಲ್ಲಿ. ಬರ್ರೆ ಎರಡೇ ನಿಮಿಷ ಹನುಮಂತ್ ನಗರಿಂದ ಲಾಲ್ಬಾಗೆ. ಸ್ನೇಹಿತರೆ, ಇವತ್ತು ವಿಡಿಯೋ ಇಷ್ಟ ಆಗಿರ್ಬೋದು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡಿ. ಮತ್ತೆ ನಾಳೆ ವಿಡಿಯೋಲಿ ಸಿಗುವ. ಬಾಯ್.